ಸರ್ಕಾರಿ ಬಸ್ಗೆ ಕಲ್ಲು ಹೊಡೆಯುವ ಕಲ್ಲು ಮಣಿಸಿನ ಸಿಬ್ಬಂದಿಗಳು ನಮ್ಮಲ್ಲಿ ಇಲ್ಲ ಎಂದು ವಿಜಯಪುರ ವಿಭಾಗೀಯ ನಿಯಂತ್ರಣ ಅಧಿಕಾರಿ ನಾರಾಯಣಪ್ಪ ಕುರ್ಬರ್ ಮಾಹಿತಿ ನೀಡಿದ್ದಾರೆ. ವಿಜಯಪುರದಲ್ಲಿ ಮೂರನೇ ದಿನವೂ ಸಾರಿಗೆ ಮುಷ್ಕರ ಮುಂದುವರೆದಿದ್ದು, ಆದರೆ ಜಿಲ್ಲಾದ್ಯಂತ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಬಸ್ಗಳಿಗೆ ಕಲ್ಲು ಹೊಡೆಯುವವರು ಯಾರೂ ಇಲ್ಲ, ಅವರಿಗೆ ಬಸ್ಗಳೇ ದೇವರು ಇದ್ದಂತೆ ಎಂದರು. ಇನ್ನು ವಿಜಯಪುರದಲ್ಲಿ ಈಗಾಗಲೇ ಬಸ್ ಸಂಚಾರ ಆರಂಭವಾಗಿದ್ದು, ಚಡಚನ, ಸಿಂದಗಿ, ಸೋಲಾಪುರ ಸೇರಿದಂತೆ ನಗರದಲ್ಲಿ ಸಂಚಾರವಾಗಿದೆ ಎಂದರು. ಪ್ರಯಾಣಿಕರನ್ನ ನೋಡಿಕೊಂಡು ಮತ್ತೆ ಬಸ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡಲಾಗುವುದು ಎಂದರು. ನಮ್ಮ ಬಿಜಾಪುರದಲ್ಲಿ ಮಾತ್ರ ನಮ್ಮ ಎಲ್ಲ ಕಾರ್ಮಿಕ ಸಂಘಟನೆಗಳು ಸಹಿತ ಬಂದ್ಗೆ ನಮ್ಮದು ಬೆಂಬಲ ಇಲ್ಲ ಅಂತ ಜನನ ಕರೆಸಿ ಡ್ಯೂಟಿ ಕಳಿಸ್ತಾ ಇದ್ದಾರೆ. ನಾವು ಜನ ಹೆಂಗೆಂಗೆ ಬರ್ತಾರೆ ಹಂಗೆ ನಾವು ಬಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ಇವತ್ತು ಚಡಚಣ ಬಸ್ ಕಳಿಸಿದ್ದೀವಿ, ಸಿಂದಗಿ ಕಳಿಸಿದ್ದೀವಿ, ಆಮೇಲೆ ಇಂಡಿ ಕಳಿಸಿದ್ದೀವಿ, ಸೋಲಾಪುರ ಕಳಿಸಿದ್ದೀವಿ, ಆಮೇಲೆ ನಗರ ಸಾರಿಗೆಯಲ್ಲಿ ಅಂತರೂ ಈ ಬಿಜಾಪುರ ಬಸ್ ಸ್ಟ್ಯಾಂಡಿಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು, ಆಮೇಲೆ ಆಶ್ರಮ, ಗಣೇಶ್ ನಗರ, ಸ್ಟೇಷನ್ನು, ತೊರವಿ ಈ ಥರ ಕಳಿಸ್ತಾ ಇದ್ದೀವಿ. ಇಲ್ಲ, ಗಲಾಟೆ ಯಾರೂ ಮಾಡೋದಲ್ಲ. ಯಾಕಂತಂದ್ರೆ ಇದು ಸ್ಟ್ರೈಕ್ ಕರೆ ಮಾಡಿದ್ದು ನಮ್ಮ ಯಾರ್ದೋ ಒಂದು ಭಾವ, ಇದಕ್ಕೆ ನಮ್ಮ ಸಿಬ್ಬಂದಿಗಳು ಇದನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಮಿಕ ಸಂಘಟನೆಗಳು ಯಾರೂ ಇದನ್ನು ಮಾಡಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಅದು ಯಾರೂ ಸಹಿತ ನಮ್ಮ ಸಿಬ್ಬಂದಿಗಳು ನಮ್ಮ ಬಸ್ಸಿಗೆ ಕಲ್ಲು ಹೊಡೆಯುವಂಥ ಮನಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ದಿನನಿತ್ಯ ಅವರು ಅದರಲ್ಲೇ ಡ್ಯೂಟಿ ಮಾಡೋರು, ಅವ್ರು ಅದನ್ನೇ ಡ್ಯೂಟಿ ಮಾಡೋರು, ಅದು ಕಲ್ಲು ಹೊಡೆಯುವಂಥವ್ರು ಯಾರೂ ಮಾಡೋದಿಲ್ಲ. ಹಂಗಾಗಿ ನನಗೊಂದು ವಿಶ್ವಾಸ ಇದೆ, ಯಾರೂ ಸಹಿತ ನಮ್ಮ ಬಸ್ಸಿಗೆ ಕಲ್ಲು ಹೊಡೆದಾಗಲಿ ಎಡತಡೆಯಾಗಲಿ ಮಾಡೋದಲ್ಲ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಂ ಪಂಡಿತ್ ಉಮೇಶ್ ರಾವ್ ದೀಕ್ಷಿತ್ ವಂಶ ಪರಂಪರೆ ಜ್ಯೋತಿಷ್ಯರು. ಇವರು ಜನರ ಅಪೇಕ್ಷೆಯ ಮೇರೆಗೆ ವಿಜಯಪುರ ನಗರದಲ್ಲಿ ಕಾಯಂಮಾಗಿ ನೆಲೆಸಿದ್ದಾರೆ. ದಕ್ಷಿಣ ಭಾರತದ ಸುಪ್ರಸಿದ್ಧ ಜ್ಯೋತಿಷ್ಯರು ಶ್ರೀ ಸಿಗಂದೂರು ಚೌಡೇಶ್ವರ ದೇವಿ ಉಪನ್ಯಾಸಕರು ಪಂಡಿತ್ ಉಮೇಶ್ ರಾವ್ ದೀಕ್ಷಿತ್. ಮಹಾದೇವಿಯ ಅತ್ಯದ್ಭುತ ದಿವ್ಯಶಕ್ತಿ ವಶದಿಂದ ಅಥರ್ವಣ ವೇದದ ಅಘೋರ ಭದ್ರಕಾಳಿ ತಾಂತ್ರಿಕ ಬ್ರಾಹ್ಮಿ ವಿದ್ಯೆಯಿಂದ ಕಾಳಿ ಅಂಜನ ಅಘೋರ ತಂತ್ರ ಪ್ರಶ್ನೆ ಅಷ್ಟಮಂಡಲ ಜಾತಕ ಗಣಕೂಟಗಳ ಪರಿವೀಕ್ಷಣೆಯಿಂದ ಎಂತಹ ಕಠಿಣ ಸಮಸ್ಯೆಗಳಿಗೂ ಸುಲಭ ಪರಿಹಾರ. ಕುಟುಂಬದಲ್ಲಿ ಕಷ್ಟ, ಆರೋಗ್ಯ, ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಪ್ರೇಮ ವಿಚಾರ, ಗಂಡ ಹೆಂಡತಿ ವಿರಸ, ಡೈವರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುಕಾಟ, ಮಾನಸಿಕ ಚಿಂತೆ, ಮನೆಯಲ್ಲಿ ಅಶಾಂತಿ, ಸಾಲಬಾಧೆ, ಹಣಕಾಸು, ಜಾಗದ ವಿಚಾರ, ಮಾಟಾ ಮಂತ್ರ, ದುಷ್ಟಶಕ್ತಿ, ಇನ್ನು ಯಾವುದೇ ಅತಿ ಘೋರ ಭಯಾನಕ ಸಮಸ್ಯೆಗಳಿಗೂ ಕೇರಳೀಯ ಮಹಾಶಕ್ತಿವಂತೆ ಆದಿದೇವಿ ಭಗವತಿ ಶ್ರೀ ಭದ್ರಕಾಳಿ ಹಾಗೂ ಶ್ರೀ ಸಿಗಂದೂರು ತಾಯಿಯ ಪೂಜಾ ಕೈಕರ್ಯಗಳಿಂದ ಕೇವಲ 5 ದಿನಗಳಲ್ಲಿ ಶೇಕಡ 100%-100% ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣಗಳಿಗೆ ವಿಶೇಷ ಪರಿಹಾರ ಮಾಡಿಕೊಡಲಾಗುವುದು. ನಿಮ್ಮ ಎಲ್ಲಾ ವಿಷಯಗಳನ್ನು ಗುಪ್ತವಾಗಿಡಲಾಗುವುದು. ಕಾಯಂ ವಿಳಾಸ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಂ, KB ಮಂಗಲ್ ಕಾರ್ಯಾಲಯದ ಹತ್ತಿರ, ಕೋರ್ಟ್ ರೋಡ್, ತುರ್ಕಿ ಕಾಂಪ್ಲೆಕ್ಸ್, ವಿಜಯಪುರ. ಮೊಬೈಲ್ ನಂಬರ್ 9945952247. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.